ರೀಲ್ಸ್ 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 ಎಲ್ಲೆಲ್ಲಿ ನೋಡಿದ್ರು ಕೂಡ ಬರೀ ರೀಲ್ಸ್ಗಳದ್ದೇ ಕಾರುಬಾರು ಶಾರ್ಟ್ಸ್ ಆಗಿರಬಹುದು ರೀಲ್ಸ್ ಆಗಿರಬಹುದು ಅಥವಾ ಫೇಸ್ಬುಕ್ನಲ್ಲಿ ನಲ್ಲಿ ಹಾಕುವಂತಹ ತುಣುಕು ವಿಡಿಯೋಗಳಾಗಿರಬಹುದು ಇವುಗಳದ್ದೇ ದರ್ಬಾರ್ ಆಗಿ ಹೋಗಿದೆ ಇದೀಗ ದೊಡ್ಡ ದೊಡ್ಡ ಮೂವಿ ನೋಡೋಕಿನ್ನ ರೀಲ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಜೊತೆಗೆ ನೋಡೋದು ತುಂಬಾ ಕ್ರೇಜ್ ಆಗಿಬಿಟ್ಟಿದೆ ಈ ಕ್ರೇಜ್ ಇದೀಗ ಕೆ ಎಸ್ ಆರ್ ಮತ್ತು ಬಿ ಎಂ ಟಿಸಿ ಚಾಲಕರಿಗೂ ಹಾಗೆ ಕಾಣ್ತಾ ಇದೆ ಆ ಗಾಳಿ ಇತ್ತ ಕಡೆಯೂ ಬೀಸಿದ ಹಾಗೆ ಕಾಣ್ತಾ ಇದೆ ಹೀಗಾಗಿ ಇತ್ತೀಚೆಗೆ ರೀಲ್ಸ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಚಾಲಕರು ಮತ್ತು ನಿರ್ವಾಹಕರು ಹೀಗಾಗಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಭಾರಿ ವಾರ್ನಿಂಗ್ ಬಂದಿದೆ ಹಾಗಾದ್ರೆ ಏನು ಆ ವಾರ್ನಿಂಗ್ ಯಾಕೆ ಆ ವಾರ್ನಿಂಗ್ ಅನ್ನ ಕೊಡ್ಲಾಯಿತು ನೋಡೋಣ ಕೆ ಟಿ ಬಿಎಂಟಿಸಿ ಬಸ್ ಚಾಲಕರಲ್ಲಿ ಹೆಚ್ಚಾದ ರೀಲ್ಸ್ ಕ್ರೇಜ್ ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟ ಸರ್ಕಾರದಿಂದ ಚಾಲಕರಿಗೆ ಸಿಕ್ತು ಖಡಕ್ ಎಚ್ಚರಿಕೆ ರೀಲ್ಸ್ ಹುಚ್ಚಾಟದಿಂದಾಗಿ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಚಾಲಕ ನಿರ್ವಾಹಕರಲ್ಲಿ ಅತಿಯಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರಿಂದ ಎಚ್ಚೆತ್ತುಕೊಂಡ ಸಾರಿಗೆ ಇಲಾಖೆ ಕೆಲಸದ ಸಮಯದಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳಿಗೆ ಹೆಚ್ಚು ಅಡಿಕ್ಟ್ ಆಗ್ತಾ ಇದ್ದಾರೆ ಅಲ್ಲದೆ ಈ ರೀಲ್ಸ್ಗಳಿಂದಲೇ ಸಾಕಷ್ಟು ಫೇಮಸ್ ಆಗಿ ಜೀವನವನ್ನೇ ಬದಲಾಯಿಸಿಕೊಂಡು ಕೆಲವರನ್ನ ಸ್ಫೂರ್ತಿಯಾಗಿ ಪಡೆದು ಮತ್ತಷ್ಟು ಹುಚ್ಚಾಟಕ್ಕೆ ಇಳಿತಾ ಇದ್ದಾರೆ ಇಲ್ಲಿ ಚರ್ಚಿಸುವ ವಿಷಯ ಏನು ಅಂತ ಅಂದ್ರೆ ಕೆ ಮತ್ತು ಬಿಎಂಟಿಸಿ ಚಾಲಕರು ನಿರ್ವಾಹಕರು ಕೂಡ ಈ ರೀಲ್ಸ್ ಗೋಳಿಗೆ ಬೀಳ್ತಾ ಇದ್ದಾರೆ ಮಾಡ್ತಾ ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಎದುರುಗಿನ ಬಸ್ ಚೇಸ್ ಮಾಡೋ ರೀಲ್ಸ್ ಸಿಂಹಾದ್ರಿಯ ಸಿಂಹ ಸಿನಿಮಾದ ಸಿಂಹ ಸಿಂಹ ಸಾಂಗ್ ಗೆ ಪ್ರಯಾಣಿಕರಿಗೆ ಕೈ ಬೀಸಿಕೊಂಡು ರೀಲ್ಸ್ ಮಾಡೋದು ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಚಾರಿ ಸಿನಿಮಾದ ನುಗ್ಗೋಲೆ ಸಿಂಗಲ್ಲು ಸಾಂಗ್ ಗೆ ಡ್ರೈವಿಂಗ್ ಮಾಡಿಕೊಂಡು ರೀಲ್ಸ್ ಮಾಡೋದು ಭಯಾನಕ ಶಿರಾಡಿ ಘಾಟ್ ಸೆಕ್ಷನ್ ನಲ್ಲೂ ಕೂಡ ಡ್ರೈವಿಂಗ್ ಮಾಡಿಕೊಂಡು ರೀಲ್ಸ್ ಮಾಡೋದಕ್ಕೆ ಡ್ರೈವರ್ ಮುಂದಾಗ್ತಾ ಇದ್ದಾರೆ ಹೀಗೆ ಮಾಡ್ತಾನೆ ಪ್ರಯಾಣಿಕರ ಪ್ರಾಣವನ್ನ ಅಲೆಕ್ಕಿಸದೆ ರೀಲ್ಸ್ ಮಾಡ್ತಾ ಇರುವ ಡ್ರೈವರ್ ಗಳ ಸಂಖ್ಯೆ ಹೆಚ್ಚಾಗಿದೆ ಇತ ಸಿಯ ಲೇಡಿ ಕಂಡಕ್ಟರ್ ನೀ ಡ್ರೈವರ್ ನಾ ನಿನ್ನ ಅವರ ಸಾಂಗ್ ಗೆ ಬಿಎಂಟಿಸಿ ಬಸ್ ನಲ್ಲಿಯೇ ರೀಲ್ಸ್ ಮಾಡಿದ್ದಾರೆ ಇನ್ನು ರೀಲ್ಸ್ ಮಾಡೋದನ್ನ ಹವ್ಯಾಸ ಮಾಡಿಕೊಂಡಿರುವ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸೇರಿದಂತೆ ಸಾರಿಗೆ ಇಲಾಖೆಯ ಚಾಲಕ ನಿರ್ವಾಹಕರಿಗೆ ಸಾರಿಗೆ ಸಚಿವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಬುಧವಾರ ಹುಬ್ಬಳ್ಳಿಯಲ್ಲಿ ರೀಲ್ಸ್ ಮಾಡುತ್ತಾ ಚಾಲಕನೋರ್ವ ಎತ್ತಿನ ಬಂಡಿಗೆ ಡಿಕ್ಕಿ ಹೊಡೆದ ಪರಿಣಾಮ ರೈತ ಗಂಭೀರವಾಗಿ ಗಾಯಗೊಂಡಿದ್ದು ಎರಡು ಹಸುಗಳು ಸಾವನ್ನಪ್ಪಿದ್ವು ಇನ್ನು ಈ ಘಟನೆ ನಂತರ ಎಚ್ಚೆತ್ತುಕೊಂಡ ಸಾರಿಗೆ ಸಚಿವರು ಇದಕ್ಕೆ ಪರಿಹಾರ ಹುಡುಕಲು ಕಡಿವಾಣ ಹಾಕೋದಿಕ್ಕೆ ಖಡಕ್ ನಿರ್ಧಾರವೊಂದನ್ನು ಕೈಗೊಟ್ಟಿದ್ದಾರೆ ಒಂದು ವೇಳೆ ನೀವೇನಾದ್ರೂ ರೀಲ್ಸ್ ಮಾಡೋದು ಕಂಡು ಬಂದ್ರೆ ನಿಮ್ಮನ್ನ ಮನೆಗೆ ಕಳುಹಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಇದೀಗ ಸಾರಿಗೆ ಸಚಿವರಿಂದ ಬಂದಿದೆ ಹಾಗಾಗಿ ಇನ್ಮೇಲಾದ್ರೂ ಇವರ ರೀಲ್ಸ್ ಹುಚ್ಚು ಕಡಿಮೆಯಾಗುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ನೋಡ್ಬೇಕು